ಏನಮ್ಮ ನೀನ್ ಬಾಧೆ ಬಂದ್ಬಿಟ್ಟಿದೆ? ನನ್ನ ಚಾನಲಲ್ಲಿ ಸುಮಾರು ಜನ ನೋಡ್ತಾ ಇದ್ದೆ ರೆಸಿಪಿಗೋಸ್ಕರ. ಇತ್ತೀಚೆಗೆ ನನಗೆ ರೆಸಿಪಿ ಜಾಸ್ತಿ ಶೇರ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದರೆ ಇವತ್ತು ನಾನು ಮಾಡ್ತಿರೋಂಥ ಈ ರೆಸಿಪಿ ನಂಗೆ ತುಂಬ ಇಷ್ಟ. ಹೊರಗಡೆ ಹೋದಾಗೆಲ್ಲ ನಾನು ಇದನ್ನು ಆರ್ಡ್ರ್ ಮಾಡಿ ತಿಂತೀನಿ. ಅದು ದಹಿ ವಡ ಅಥವಾ ತೈರೊಡೆ ಅಥವಾ ಮೊಸರೊಡೆ ಅಂತಾರಲ್ಲ, ಅದು ಈ ಸಮ್ಮರ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ವಡೆ ನಾವು ಮಾಮೂಲಿ ಹಾಗೆ ಉದ್ದಿನ ಹಿಟ್ಟನ್ನು ಮಾಡ್ಕೊಂಡು, ಅಂದರೆ ಉದ್ದಿನ ಬೇಳೆನ ನೆನೆಸಿ ಅದನ್ನು ರುಬ್ಬಿ ವಡೆ ಮಾಡ್ಕೋಬೇಕು. ವಡೆ ಮಾಡ್ಕೊಂಡ ನಂತರ ಅದನ್ನು ನೀರಲ್ಲಿ ನೆನೆಸಿ ಇಡಬೇಕು. ಸೊ ನೀರಲ್ಲಿ ನೆನೆಸಿಡೋದ್ರಿಂದ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ಆನಂತರ ನಾವು ದಹಿ ವಡೆ ಮಾಡ್ಕೋಬೋದು. ನಾವು ಹೇಗೆ ಉದ್ದಿನ ವಡೆ ಮಾಡ್ತೀವೋ ಅದೇ ರೀತಿಯೇ ನಾನು ಉದ್ದಿನ ಬೇಳೆನ ಒಂದು 2-3 ಗಂಟೆ ನೆನೆಸಿಟ್ಟು ಆನಂತರ ರುಬ್ಬಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಅದನ್ನು ಎಣ್ಣೆನಲ್ಲಿ ಕರೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋಂಥ ಮೊಸರು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊಸರು ಹೇಗೆ ಅಂದರೆ ಒಂದು 1/2 ಲೀಟ್ರಷ್ಟು ಮೊಸರಿಗೆ 1 ಗ್ಲಾಸಷ್ಟು ನೀರು ಹಾಕಿ ಒಂದು 5-6 ಸ್ಪೂನಷ್ಟು ಸಕ್ಕರೆ ಹಾಕಿ ಅದನ್ನು ಫಸ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದು ಸ್ವೀಟ್ ಆಗಿರುವಂಥ ಕರ್ಡ್ ಇದು, ಅಂದರೆ ದಹಿ ವಡೆಗೆ ಸ್ವಲ್ಪ ಲೈಟಾಗಿ ಸ್ವೀಟ್ನೆಸ್ ಇದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಇದು ತುಂಬ ಈಸಿ ಮೆಥಡಲ್ಲಿ ಮಾಡುವಂಥ ರೆಸಿಪಿ. ವಡೆ ರೆಡಿ ಮಾಡಿಕೊಂಡು ಅದನ್ನು ನೀರಲ್ಲಿ ಡಿಪ್ ಮಾಡಿಕೊಂಡು ಮೊಸರಿಗೆ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಮೊಸರನ್ನ ತೆಳ್ಳಗೆ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಏನಂದರೆ ಇದನ್ನು ತಕ್ಷಣ ಸರ್ವ್ ಮಾಡಬಾರ್ದು. ನಾವು ತಿನ್ನೋದಕ್ಕೆ ಒಂದು 10 ನಿಮಿಷ ಮುಂಚೆ ಒಂದು ಮೊಸರಲ್ಲಿ ನಾವು ಇದನ್ನು ನೆನೆಸಿಡೋದ್ರಿಂದ ಆ ಮೊಸರು ಹೀರ್ಕೊಂಡು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಮ್ಮರಲ್ಲಿ ಅದರಲ್ಲೂ ಯಾರು ಮನೆಗೆ ಬಂದಾಗ ಇದನ್ನು ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಖಾರ ಬೂಂದಿ ಕೂಡ ನಾನು ರಾತ್ರಿನೇ ಮಾಡಿ ಇಟ್ಟಿದ್ದೀನಿ. ಮೊದಲು ಇದಕ್ಕೆ ಮೊಸರು ಹಾಕಿ ನೆನೆಸಿ ಇಟ್ಬಿಡೋಣ. ಪೂರ್ತಿಯಾಗಿ ಇದು ಮೊಸರಲ್ಲಿ ಮುಳುಗೋ ಹಾಗೆ ಇದಕ್ಕೆ ಸ್ವೀಟ್ ಮೊಸರು ಹಾಕಿ ಇಡಬೇಕು. ಸೊ ಸಕ್ಕರೆ ಹಾಕಿದ್ದೀನಿ, ಸಕ್ಕರೆ ಬದಲಾಗಿ ನೀವು ಬೆಲ್ಲ ಕೂಡ ಹಾಕ್ಕೋಬೋದು. ತೈರೋಡೆ ಅಂತಂದರೆ ನಮ್ಮನೇಲಿ ಎಲ್ರಿಗೂ ಇಷ್ಟ, ಹಸ್ಬೆಂಡ್ಗೂ ಇಷ್ಟ, ನನಗೂ ಇಷ್ಟ, ಪ್ರಿಯಂಗೂ ಇಷ್ಟ. ನಾವು ಯೂಶಲಿ ಹೊರಗಡೆ ಹೋದಾಗ, ಹೋಟೆಲ್ಗೆ ಹೋದಾಗ ಏನಾದರೂ ತಿಂಡಿ ತೊಗೊಂಡಾಗ ತೈರೋಡೆ ಖಂಡಿತ ತೊಗೋತಿದ್ವಿ. ಆ ಥರದ ಒಂದು ರೆಸಿಪಿ ಇದು. ನಾನು ಮನೇಲಿ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಇವತ್ತು ಆ ರೆಸಿಪಿ ರೆಡಿ ಮಾಡಿದ್ದೀನಿ. ಹಾಗೆ ಬೂಂದಿ ಮಾಡೋದಕ್ಕೆ ನಾನು ಇಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು, ಅರಶಿನ, ಅಚ್ಚಕಾರದ ಪುಡಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಏನು ಇಡ್ಲಿಗೆ ಹೇಗೆ ಕಲಸ್ಕೋತೀವಿ ಆ ರೀತಿ. ಸೊ ಬೂಂದಿ ಮಾಡೋದಕ್ಕೋಸ್ಕರ ಈ ಥರ ಖಾರ ಬೂಂದಿಗೆ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಒಂದು ಸ್ವಲ್ಪ ಸೋಡಾ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಇರುತ್ತೆ. ಒಂದೇ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ತಕ್ಷಣವೇ ಬೂಂದಿ ಮಾಡ್ಕೋಬೇಕು. ತೈರೋಡೆ ಬೆಳಗ್ಗೆನೇ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಿರೋದ್ರಿಂದ ನಾನು ಈ ಬೂಂದಿನ ಹಿಂದಿನ ದಿನ ರಾತ್ರಿನೇ, ಅಂದರೆ ರಾತ್ರಿ ಇದನ್ನು ಮಾಡಿ ಇಡ್ತಾ ಇದ್ದೀನಿ. ಸೊ ಖಾರ ಬೂಂದಿ ಮಾಡೋದಕ್ಕೆ ಈ ಥರದ ಜಾಲರಿ, ನಾವೇನು ಪೂರಿ ಇದನ್ನೆಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಆ ಥರ ಜಾಲರಿನ ಉಪಯೋಗಿಸ್ಕೊಂಡು ಬೂಂದಿ ಮಾಡ್ಕೋಬೋದು. ಹೇಗೆ ಅಂದರೆ ಅದು ಬ್ಯಾಟರ್ ಅದಾಗೆ ಬೀಳಬೇಕು, ನಾವಾಗೆ ಬೀಳ್ಸೋಕೆ ಹೋದರೆ ಅದು ಉಂಡೆಗಳು ಸರಿಯಾಗಿ ಬರೋಲ್ಲ. ಸೊ ಇಡ್ಲಿ ಹಿಟ್ಟಿನ ಅದಕ್ಕೆ ಕಲಸ್ಕೊಂಡು ನಿಧಾನಕ್ಕೆ ಒಂದೊಂದೇ ಸ್ಪೂನ್ ಹಾಕಿ ಆ ಎಣ್ಣೆಗೆ ಎಷ್ಟು ಬೇಕು ಅದೆಷ್ಟು ಹಿಡ್ಸುತ್ತೆ ಅಷ್ಟಕ್ಕೆ ಮಾತ್ರ ನಾವು ಬೂಂದಿ ಹಾಕಿ ಚೆನ್ನಾಗಿ ಅದು ಗರಿಗರಿಯಾಗಿ ಏನು ಎಣ್ಣೆನಲ್ಲಿ ಕರೆದು ತೆಕ್ಕೊಂಡು ಅನಂತರ ನಾವು ಇದಕ್ಕೆ ಬೇಕಿದ್ರೆ ಖಾರ ಏನು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು. ನಾನು ಹಿಟ್ಟಿಗೆ ನೆನೆ ಅಂದರೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಅರಶಿನ, ಅಚ್ಚಕಾರದ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋವಾಗ ಬೇಕಿದ್ರೆ ಮೇಲಿದ ನೀವು ಅಚ್ಚಕಾರದ ಪುಡಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಹೀಗೆ ಪ್ರತಿ ಸತಿ ಬೂಂದಿ ಮಾಡುವಾಗ ಈ ಏನು ಹೇಳ್ತಾರೆ ಸ್ಪ್ಯಾಚುಲನ್ನು ನೀಟಾಗಿ ಒರೆಸ್ಕೊಂಡಿರಬೇಕು. ಒರೆಸ್ಕೊಂಡ ನಂತರನೇ ಮತ್ತೆ ಇನ್ನೊಂದು ಬ್ಯಾಚಲ್ಲಿ ನೀವು ಬೂಂದಿ ಮಾಡಿಕೊಂಡ್ರೆ ಈಸಿಯಾಗಿ ಅದು ಬೀಳುತ್ತೆ ಎಣ್ಣೆ ಒಳಗಡೆಗೆ. ಇದೇ ರೀತಿ ಎಲ್ಲ ಬೂಂದಿ ರೆಡಿ ಮಾಡ್ಕೊಂಬೋಣ. ಬೂಂದಿ ರೆಡಿ ಇದೆ, ಹಾಗೆ ವಡೆ ಕೂಡ ರೆಡಿ ಇದೆ. ಸರ್ವ್ ಮಾಡುವಂಥ ಟೈಮಲ್ಲಿ ಮೇಲಿಂದ ಬೂಂದಿ ಹಾಕಿ ಕೊಡೋದ್ರಿಂದ ತಿನ್ನಬೇಕಾದ್ರೆ ಒಂದು ಬೈಟಲ್ಲಿ ಆ ಸಾಫ್ಟ್ ಆಗಿರುವಂಥ ವಡೆ, ಆ ಸ್ವೀಟ್ ಮೊಸರು ಜೊತೆಗೆ ಆ ಕ್ರಿಸ್ಪಿ ಆಗಿರುವಂಥ ಖಾರವಾಗಿರುವಂಥ ಬೂಂದಿ, ಒಂದು ಒಳ್ಳೆ ಕಾಂಬಿನೇಷನ್. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ.
ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರೋ ಅಂತನೋದು ನನ್ನ ಭಾವನೆ. ಇನ್ಮೇಲೆಲ್ಲ ಈಟಾಗಿ ಫ್ಯಾನ್ ಶಬ್ದ ಕೇಳಿಸ್ತಾನೆ ಇರುತ್ತೆ. ಬೆಳಗ್ಗೆನೆ ಅದೆಷ್ಟು ಜೋರು ಬಿಸಿಲಿದೆ ಅಂತಂದರೆ, ಸೊ ಇವಾಗಷ್ಟೇ ಮೇಲ್ಗಡೆ ಟೆರೆಸ್ಗೆ ಹೋಗಿ ಧಾನ್ಯ ಮೆಣಸಿನ್ಕಾಯಿ ಎಲ್ಲ ಒಣಗಾಕ್ಬಿಟ್ಟು ಬಂದಿದ್ದೀನಿ. ಒಂದಿನ ಪೂರ್ತಿ ಚೆನ್ನಾಗಿ ಒಣಗಬೇಕು ಅಂತ ಹೇಳಿ ಅಮ್ಮ ಲಾಸ್ಟ್ ಟೈಮ್ ಹೇಳಿದರು. ಆ್ಯಕ್ಚುಲಿ ನಾಳೆ ಅಮ್ಮ ಬರ್ತಿದ್ದಾರೆ. ಯಾಕೆ ಅಂದರೆ ಫಸ್ಟ್ ಟೈಮ್ ಸಾಂಬಾರ್ ಪೌಡ್ರು ನನಗೆ ಹೇಳ್ಕೊಡೋಕ್ಕೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಅಂದರೆ ಇದು ನನ್ನ ಬಿಸ್ನೆಸ್ಗೋಸ್ಕರ ಫಸ್ಟ್ ಟೈಮ್ ಹೇಳ್ಕೊಡೋಕ್ಕೆ. ಯೂಶ್ವಲಿ ನಾವು ಮನೆಗೆ ಅಂತಲೇ ಎಲ್ಲರೂ ಮಾಡ್ತಾಯಿದ್ವಿ, ಒಟ್ಟಿಗೆ ರಂಗನಾಥನ್ಗೆ, ರಂಗನಾಥನ್ ಫ್ಯಾಮಿಲಿಯವ್ರಿಗೆ, ನಮಗೆ, ಹಾಗೆ ಅಮ್ಮಂಗೆ, ಅಮ್ಮ ಅಪ್ಪ ಇಬ್ಬರು ಊರಲ್ಲಿರೋದ್ರಿಂದ ಹೀಗೆ ಮೂರು ಜನನ ಶೇರ್ ಮಾಡ್ಕೊಂಡ್ಬಿಡ್ತಾಯಿದ್ವಿ. ಒಟ್ಟೊಟ್ಟಿಗೆ ಒಂದು 2 kg ಅಥವಾ 2-2.5 kg ಅಷ್ಟು ಮಾಡಿಸಿ ಹಂಚ್ಕೊಂಡ್ಬಿಡ್ತಾಯಿದ್ವಿ. ಈ ಸತಿ ಮಾಡ್ತಿರೋದು ನಮ್ಮ ಬಿಸ್ನೆಸ್ಗೆ ಅಂತ ಮಾಡ್ತಿರೋದು. ಟೇಸ್ಟ್ ಚೆನ್ನಾಗಿ ಬರಬೇಕು, ಹಾಗೆ ಕ್ವಾಂಟಿಟಿನೂ ಜಾಸ್ತಿ ಇರುತ್ತೆ. ಸೊ ಎಲ್ಲೂ ಏನು ತೊಂದರೆ ಆಗೋದು ಬೇಡ ಅಂತ ಹೇಳಿ ಅಮ್ಮನ ಕೈಯಲ್ಲೇ ಮಾಡ್ಸೋಣ ಅಂತ ಹೇಳಿ ನಮ್ಮ ಅಮ್ಮಂಗೆ ಹೇಳಿದ್ದೆ. ನಾನು ತಂದಿಟ್ಟಿರ್ತೀನಿ ಅಮ್ಮ, ಎಲ್ಲ ಒಣಗಿಸಿ ಕ್ಲೀನ್ ಮಾಡಿಟ್ಟಿರ್ತೀನಿ, ನೀವು ಬಂದು ಮಾಡ್ಕೊಡಿ, ಒಂದು ಸತಿ ನಂಗೆ ತೋರಿಸ್ಕೊಡಿ ಅಂತ ಹೇಳಿದ್ದೆ. ನಾಳೆ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಬರ್ತಿದ್ದಾರೆ. ಹಾಗೆ ಸಾಂಬಾರು ಪೌಡ್ರು ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಕಾರಣ ಏನಂದರೆ ನಾವು ಅದಕ್ಕೆ ಬೇಕಾಗಿರುವಂಥ ಕವರ್ಸ್ನೆಲ್ಲ ಆರ್ಡರ್ ಮಾಡಿದ್ವಿ, ಹಾಗೆ ಅದಕ್ಕೆ ಬೇಕಾಗಿರುವಂಥ ಲೇಬಲ್ ಕೂಡ ನಾನು ಡಿಸೈನ್ ಮಾಡೋದಕ್ಕೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಯಾವ ಥರ ಬರಬೇಕು ಅಂತ. ಸೊ ಲೇಬಲ್ ಇನ್ನೂ ಬಂದಿಲ್ಲ, ಕವರ್ ಬಂದಿದೆ, ಲೇಬಲ್ ಬಂದಿಲ್ಲ. ನಾನು ನಿಮಗೆ ಕವರ್ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇಷ್ಟು ಕವರ್ಸ್ ಇದು ಸಾಂಬಾರ್ ಪೌಡರ್ಗೆ ಅಂತ ತರಿಸಿರುವಂಥ ಕವರ್ಸ್ ಇದು. ಇದು ಟ್ರಾನ್ಸ್ಪರೆಂಟ್ ಇದೆ, ಇದ್ರ ಮೇಲೆ ಲೇಬಲ್ ಹಾಕ್ತೀವಿ. ನಾನು ಟ್ರಾನ್ಸ್ಪರೆಂಟ್ ಇಟ್ಕೊಂಡಿರೋ ಕಾರಣ ಏನು ಅಂತಂದರೆ, ಮುಂದೆ ಬರೋ ದಿನಗಳಲ್ಲಿ ಬೇರೆ ಬೇರೆ ಮಸಾಲ ಪದಾರ್ಥಗಳೆಲ್ಲ ಮಾಡಿದಾಗ ಅಟ್ಲೀಸ್ಟ್ ಟ್ರಾನ್ಸ್ಪರೆನ್ಸಿ ಇದ್ರೆ ಕಾಣಿಸುತ್ತೆ ನಮ್ಗೆ ಯಾವ ಮಸಾಲೆ ಯಾವುದ್ರಲ್ಲಿದೆ ಅಂತಕ್ಕೋಸ್ಕರ ಈ ಥರ ಕವರ್ಸ್ನ ನಾವು ತರಿಸಿದ್ದೀವಿ. ಇದ್ರ ಮೇಲೆ ಲೇಬಲ್ ಹಾಕಿದಾಗ ಇದ್ರದ್ದು ಡಿಸೈನ್ ಟೋಟಲಿ ಚೇಂಜ್ ಆಗುತ್ತೆ. ಇದು ಏನು ಸ್ಟ್ಯಾಂಡ್ ಅಪ್ ಪೌಚ್ ಅಂತ ಹೇಳ್ತಾರೆ. ನಾನು ನಿಮಗೆ ಮಿಲೆಟ್ ತೋರಿಸಿದ್ದೆಲ್ಲ ಅದರದ್ದೇ ಕವರ್ ಥರನೇ. ಸೊ ಇದು ಸ್ವಲ್ಪ ಥಿಕ್ ಆಗಿರುತ್ತೆ, ಪೇಪರ್ ಎಲ್ಲೂ ಡ್ಯಾಮೇಜ್ ಆಗಲ್ಲ. ಎತ್ಕೊಂಡು ಹೋಗಬೇಕಾದ್ರೂ ಕೂಡ ಕೊರಿಯರಲ್ಲಿ ಯಾವುದೇ ಕಾರಣಕ್ಕೂ ಒಡೆದೋಗ್ದಲ್ಲ ಇರೋ ಹಾಗೆ, ಓಪನ್ ಆಗ್ತಲೇ ಇರೋ ಹಾಗೆ ಸೀಲ್ ಇರುತ್ತೆ ಇದರಲ್ಲೂ ಕೂಡ. ಸೊ ಸೀಲ್ ಇದ್ರೂ ನಾವು ಮತ್ತೆ ಮೇಲ್ಗಡೆ ಸೀಲ್ ಮಾಡ್ತೀವಿ, ಎಲ್ಲೂ ಬಿಚ್ಚೋಗ್ದಲ್ಲ ಇರೋ ಹಾಗೆ, ಮಸಾಲ ಆ ಅರೋಮ ಎಲ್ಲೂ ಹೊರಗಡೆ ಬರದಲ್ಲ ಇರೋ ಹಾಗೆ ಪ್ಯಾಕ್ ಮಾಡಿ ಕಳಿಸ್ಬೇಕು ಅಂತಾರೆ. ಈ ಥರದನ್ನ ನಾವು ಬೆಸ್ಟ್ ಕ್ವಾಲಿಟಿ ಕವರ್ನ ತರಿಸಿದ್ದೀವಿ. ಸೊ ಇನ್ನೊಂದೇನಂದರೆ ಇದಕ್ಕೆ ಟ್ರಾನ್ಸ್ಪರೆಂಟ್ ಆಗಿರೋ ಕೊಟ್ಟಿರೋದೇ ನಾವು ಕಾರಣ. ಇನ್ನು ಬೇರೆ ಬೇರೆ ಮಸಾಲೆಗಳೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಮುಂದೆ ಬರುವಂಥ ಹಬ್ಬಗಳ ಟೈಮಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಹೊಸ ರೆಸಿಪೀಸ್ ಕೂಡ ನಾನು ಮಾಡ್ತೀನಿ, ಎಲ್ಲರಿಗೂ ಯೂಸ್ ಆಗೋ ಥರ. ಏನು ವರ್ಕಿಂಗ್ ವಿಮೆನ್ ಕೂಡ ಯೂಸ್ ಆಗೋ ಥರ ಮಸಾಲೆ ಪುಡಿಗಳು ಹೊರಗಡೆ ಶಾಪಲ್ಲಿ ಕೂಡ ನಿಮಗೆ ಸಿಗಲ್ಲ. ಆ ಥರ ತುಂಬ ಯೂಸ್ ಆಗುವಂಥ, ಪ್ರತಿದಿನ ಅಡುಗೆ ಮಾಡೋಕ್ಕೆ ಯೂಸ್ ಆಗುವಂಥ ಕೆಲವು ಮಸಾಲೆಗಳನ್ನ ನಾನು ಮಾಡಬೇಕು ಅಂತ ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಪೌಚಸ್ನ ತರಿಸಿದ್ವಿ. ಇದನ್ನು ಸ್ಟ್ಯಾಂಡ್ ಅಪ್ ಪೌಚ್ ಅಂತ ಕರೀತಾರೆ. ಸೊ ಫೈನಲಿ ಸಾಂಬಾರ್ ಪೌಡ್ರ್ ಮಾಡೋವಂಥ ಸಮಯ ನಾಳೆಗೆ ಫಿಕ್ಸ್ ಆಗಿದೆ. ಮೂರು ರೀತಿ ಮೆಣಸಿನ್ಕಾಯಿ ನಾನು ಉಪಯೋಗಿಸ್ತಾ ಇದ್ದೀನಿ: ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಮಣ್ಕಟ್ ಮೆಣಸಿನ್ಕಾಯಿ. ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ, ಗುಂಟೂರು ಮೆಣಸಿನ್ಕಾಯಿ ರುಚಿ ಕೊಡುತ್ತೆ, ಆಮೇಲೆ ಮಣ್ಕಟ್ ಮೆಣಸಿನ್ಕಾಯಿ ಖಾರ ಕೊಡುತ್ತೆ. ಸೊ ಈ ಥರ ಬಣ್ಣ, ರುಚಿ ಮತ್ತು ಆ ಸ್ಪೈಸಿನೆಸ್ ಎಲ್ಲರೂ ಇರಲಿ ಅನ್ನೋಕ್ಕೋಸ್ಕರ ಮೂರು ರೀತಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆ ಧನಿಯ, ಕರಿಬೇವು ಇದೆಲ್ಲ ಹಾಕಿ ನಾವು ಸಾಂಬಾರು ಪೌಡ್ರು ಮಾಡ್ತೀವಿ. ನಮ್ಮನೆ ಸಾಂಬಾರು ಪೌಡ್ರು ಒಂದ್ಸತಿ ನೀವು ಟ್ರೈ ಮಾಡಿ, ನಿಮಗೆ ಖಂಡಿತ ಇದು ಇಷ್ಟ ಆಗೇ ಆಗುತ್ತೆ. ಸೊ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿ ಸಾಂಬಾರು ಪೌಡ್ರು ಮಾಡ್ತಾರೆ. ನಾವು ಮಾಡುವಂಥ ವಿಧಾನ ನಾನು ಪ್ರತಿ ವರ್ಷ ನಿಮಗೆ ಶೇರ್ ಮಾಡಿದ್ದೀನಿ. ನಾವು ಹೇಗೆ ಮಿಲೆಟ್ ಮಿಕ್ಸ್ ಎಲ್ಲ ಮಾಡ್ತಿದ್ವಿ, ರಾಗಿ ಮಾಲ್ಟ್ ಮಾಡ್ತೀವೋ ಅದೇ ಥರ ಲಾಸ್ಟ್ ಇಯರ್ ಕೂಡ ಸಾಂಬಾರು ಪೌಡ್ರು ಮಾಡಿದಾಗ 1 kg ಎಷ್ಟು ಅಂತ ಕೂಡ ನಾನು ಡಿಸ್ಕ್ರಿಪ್ಷನ್ ಒಂದು ಬಾಕ್ಸಲ್ಲೂ ಹಾಕಿದ್ದೆ. ಹಾಗೆ ನಾವು ಹೇಗೆ ಮಾಡಿದ್ವಿ ಅಂತ ಪೂರ್ತಿ ಪ್ರೊಸೀಜರ್ನ ಶೇರ್ ಮಾಡೋ ಜೊತೆಗೆ ಸಾಂಬಾರು ಕೂಡ ನಾನು ಮಾಡಿ ತೋರಿಸಿದ್ದೆ, ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿ. ಸೊ ಈ ಸಾಂಬಾರು ಪೌಡ್ರು ಇವಾಗ ನಿಮ್ಮವರೆಗೂ ತಲುಪಿಸೋದಕ್ಕೋಸ್ಕರ, ತುಂಬ ರುಚಿಯಾಗಿ ಮಾಡ್ಕೋಬೇಕು ಅಂತಕ್ಕೋಸ್ಕರನೇ ಅಮ್ಮನ್ನೇ ಕರೆಸಿ ಅವ್ರ ಕೈಯಿಂದನೇ ಮಾಡಿಸ್ತಾ ಇದ್ದೀನಿ. ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನೋ ಒಂದು ಭರವಸೆ ಇದೆ. ಓ ಡ್ಯಾಮ್ ಡ್ಯೂ, ಲಿಪ್ ಕ್ರೀಮ್ ಡ್ಯಾಮ್, ಶುಗರ್ ನೋ ಥ್ಯಾಂಕ್ಸ್ ಡ್ಯಾಮ್. ಏನ್ ಮಾಡ್ತೀಯ? ಸಿಗುತ್ತೆ ಹಾಗೇನೆ ಪ್ಯಾಕೆಟಲ್ಲೇ, ಅದಕ್ಕೆ ವಿಪಿಂಗ್ ಕ್ರೀಮ್ ಹಾಕೊಂಡು ತಿನ್ನೋದಾ? ವಿಪಿಂಗ್ ಹಾಕ. ಹ್ಞೂ ಸರಿ.
ಬಿಡು ಮೂತಿ ಒಳಗೆ ಇಟ್ಬಿಟ್ಟಿದ್ಯಾರು ಒಳಗಡೆ. ನೈಸ್ ಫುಲ್ ಆನ್ ಶುಗರ್ ನೋ ಥ್ಯಾಂಕ್ಸ್. ಶುಗರ್ ನೋ ಥ್ಯಾಂಕ್ಸ್ ಅಂದ್ರೆ ಅವಳದು ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ಇತ್ತು, ಪಿಂಟ್ರೆಸ್ಟ್ ಬೋರ್ಡ್ ಮಾಡ್ಕೊಂಡಿದ್ದು, ಅದರಲ್ಲಿ ಶುಗರ್ ನೋ ಥ್ಯಾಂಕ್ಸ್ ಅಂತ ಇತ್ತು. ಸೊ ಆ ವರ್ಷ ಸಕ್ಕರೆ ಕಮ್ಮಿ ಮಾಡೋಕು ಅಂತ ನೋಡಿದ್ವಿ, ಫುಲ್ ಸಕ್ಕರೆ ಕಟ್ ಮಾಡ್ಬಿಡ್ಯಾರ. ಒಂಚೂರು ಸಕ್ಕರೆ ತಿನ್ನಲ್ಲ ಅಲ್ವೇ ನಮ್ ನೋಡಿ ನೋಡಿ ಹೆಂಗೆ ಒಂಚೂರು ಸಕ್ಕರೆ ಇಲ್ಲ ಅದಕ್ಕೆ. ಫುಲ್ ಆನ್ ಶುಗರ್ ನೋ ಥ್ಯಾಂಕ್ಸ್ ರೆಸೊಲ್ಯೂಷನ್ ಕಟ್ ಮಾಡ್ಬಿಟ್ಟು ಇವರಿಬ್ರು ಇಲ್ಲಿ ಇಟ್ಕೊಂಡು ಜಗಳ ಆಡ್ತಿದ್ದಾರೆ. ಹೆಸರೇನು ಹಾಕೊಂಡು ಏನಂತ? ಅನಿಮಲ್ ವ್ಯಾಕ್ಸಿನ್ ಪ್ರೊಡಕ್ಷನ್ ವಾಲ ಅನಿಮಲ್ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಬೇಜಾರು ಮಾಡ್ಕೊಂಬಿಡ್ಲು. ನಾನು ರೇಗಿಸ್ತಾ ಇದ್ದಾನೆ ಅರ್ಷ ಅವಾಗ್ಲಿಂದ ಫ್ರೀನ್ಗೆ, ಅವಳ ಕಡೆಯಿಂದ ಬೇಕಂತ ಮಾಡ್ತಿದ್ದಾಳೆ, ಎತ್ಕೋತಾನೆ ಇಲ್ಲ. ಎಲ್ಲಾ ಕಡೆ ಇಡೀ ಬೆಂಗಳೂರು ಹೆಂಗಮ್ಮ ಈ ಮರ ಮಾತ್ರ ಜಾಸ್ತಿ ಇದನ್ನೇ ಹಾಕಿದ್ರೆ ಅಷ್ಟೇ ಎಲ್ಲಾ ಕಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೈಮ್ ಹಿಡಿತಲ್ಲ ಅಲ್ಲಿಂದ ಹೋಗಕ್ಕೆ ಮಾರ್ಕೆಟ್ಗೆ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ತುಂಬಾ ದಿನದಂತರ ಇವತ್ತು ಸಿಟಿಗೆ ಹೋಗ್ತಾ ಇದೀವಿ, ಅದು ಈ ಬಿಸಿಲಲ್ಲಿ. ಹೊರಗಡೆ ಎಷ್ಟು ಜೋರು ಬಿಸಿಲಿದೆ, ಸುಮಾರು ಈಗಾಗಲೇ 12 ಗಂಟೆ ಕರೆಕ್ಟ್ ಆಗಿ 12 ಗಂಟೆ ಆಗಿದೆ. ಒಂದು ಮುಖ್ಯವಾದ ಕೆಲಸದ ಮೇಲೆ ನಮ್ದು ಏನು ಹೋಮ್ ಲೋನ್ ಇದೆ, ಲೋನ್ದು ಸ್ವಲ್ಪ ದುಡ್ಡು ಕಟ್ಟಬೇಕಾಗಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಎಲ್ಲ ಕೆಲಸ ಬದಿಗಿಟ್ಟು ಫಸ್ಟ್ ಬ್ಯಾಂಕ್ ಹೋಗ್ತಾ ಇದೀವಿ. ಬ್ಯಾಂಕ್ ಹೋಮ್ ಲೋನ್ ಏನು ತಗೊಂಡಿದ್ವಿ, ಲೋನ್ ಕಟ್ಟಬೇಕು, ಅದು ಕೂಡ ತುಂಬ ಮುಖ್ಯ. ಯಾವುದು ನಿಲ್ಲಿಸೋ ಹಾಗಿಲ್ಲ, ಲೋನ್ ಕಟ್ಟಿದ ನಂತರ ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದೀವಿ. ಸೊ ಸ್ವಲ್ಪ ತರಕಾರಿ ತೊಗೊಂಬೋಣ ಅಂತ, ಹಾಗೆ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ನಿಂಬೆಹಣ್ಣೆಲ್ಲ ಸ್ವಲ್ಪ ಬಲ್ಕಲ್ಲಿ ತೊಗೊಂಬೋಣ ಅಂತ ಅಂದ್ಕೊಂಡಿದ್ದೆ. ಬೆಳಗ್ಗೆನೇ ಹೋದ್ರೆ ತುಂಬ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರೋದು ಸಿಗುತ್ತೆ. ನೋಡೋಣ, ಟೈಮ್ ಸಿಕ್ಕರೆ ಹೋಗಿ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ವಾಪಸ್ ಬರಬೇಕು. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ಟ್ರಾಫಿಕ್ ಎಷ್ಟಿದೆ ನೋಡಿ. ನಾವು ಅನ್ಕೋತೀವಿ ಮಧ್ಯಾಹ್ನದ ಖಾಲಿ ಇರುತ್ತೆ ಅಂತ, ಈ ಬಿಸಿಲಲ್ಲಿ ಕೂಡ ಎಷ್ಟು ಟ್ರಾಫಿಕ್ ಇದೆ. ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನು ಕ್ರಿಯೇಟ್ ಆಗಿದೆ ಅಂದರೆ, ಬೆಂಗಳೂರಲ್ಲಿ ಈಗಾಗಲೇ ನೀರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ನಮಗೂ ಕೂಡ ನೆನ್ನೆ ನೀರು ಬಿಡಬೇಕಾಗಿದೆ, ಈಗಾಗಲೇ 4 ದಿನ ಆಯಿತು ನೀರು ಬಿಟ್ಟು. ಈ ಸರ್ತಿ ಮಳೆ ಇಲ್ಲ, ಕಾವೇರಿ ನೀರು ಎಲ್ಲೆಲ್ಲಿ ಬಿಡ್ತಾರೋ ಅಲ್ಲೆಲ್ಲ ಕಡೆಗೂ ನೀರಿನ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಅಪಾರ್ಟ್ಮೆಂಟ್ ಇಲ್ಲವ್ರಿಗಂತೂ ಅದು ಎಷ್ಟು ನೆನೆಸ್ಕೊಂಡ್ರೆ ಭಯ ಆಗುತ್ತೆ, ನೀರಿಲ್ಲ ಅಂತಂದಾಗ ಎಷ್ಟು ಕಷ್ಟ ಆಗುತ್ತೆ, ಒಂದು ಬಿನ್ಗೆ ಎತ್ಕೊಂಡು ಹೋಗ್ಬೇಕಂದ್ರೂ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಕುಡಿಯೋ ನೀರು ಇಲ್ಲ, ಸ್ನಾನಕ್ಕೂ ನೀರಿಲ್ಲ, ಇವತ್ತು ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ ನಾವು. 12 ಗಂಟೆ ಆಗಿದೆ, ಹಸಿವಾಗ್ತಿದೆ, ಹೊರಗಡೆ ತಿನ್ನೋಣ ಅಂತಲೇ ಬಂದುಬಿಟ್ವಿ. ಮನೇಲಿ ನೀರು ಅಡುಗೆ ಮಾಡೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ. ಸೊ ಈ ತಿಂಗಳು ಹೀಗಿದೆ, ಇನ್ನು ಮುಂದಿನ ತಿಂಗಳು ಜಾಸ್ತಿನೇ ಆಗುತ್ತೆ ಹಬ್ಬಗಳು, ಜೊತೆಗೆ ಊರ ಹಬ್ಬ ಜಾತ್ರೆಗಳೆಲ್ಲ ಶುರುವಾಗೋದು ಇದೇ ಸಮಯದಲ್ಲೇ. ಸೊ ಈ ಸತಿ ಇದು ತುಂಬ ಕಷ್ಟ ಆಗುತ್ತೆ ನೀರಿಗೆ. ಐಡಿಯರ್ಸ್, ವೆಲ್ಕಮ್ ಬ್ಯಾಕ್. ಮತ್ತೆ ನಾನು ನಿಮಗೆ ಸಿಗ್ತಿರೋದು ಸಾಯಂಕಾಲ. ಸಾಯಂಕಾಲ ಏನು ಬಂತು, ಈಗಾಗಲೇ 8:30 ಆಗಿದೆ. 8:30 ನಾವು ಹೊರಗಡೆ ಬಂದ್ವಿ ಗ್ರಾಸರೀಸ್ ತೊಗೊಂಡು ಹೋಗೋಣ ಅಂತ. ಹಾಗೆ ಬ್ಯೂಟಿಫುಲ್ ಆಯ್ತು. ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ನಮ್ಮದು ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಇಲ್ಲ, ಮಧ್ಯಾಹ್ನ ಊಟ ಹೊರಗಡೆ ತಿಂದ್ವಿ, ಇವಾಗ ಕೂಡ ಫುಲ್ ಆನ್ ಹೇಳಿದ ರಾತ್ರಿ ಊಟಕ್ಕೂ ಕೂಡ ರೋಲ್ಸ್ ತೊಗೊಂಡಿದ್ದೀವಿ. ಏನು ಮಾಡೋಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಸ್ನಾನಕ್ಕೂ ನೀರಿಲ್ಲ, ಅಡುಗೆಗೂ ನೀರಿಲ್ಲ. ಹಂಗಾಗಿ ಇವತ್ತು ಹೊರಗಡೆ ಊಟನೇ ಜಾಸ್ತಿನೇ ಆಗೋಯ್ತು. ಈ ಸರಿ ವಾಟರ್ ಬಿಲ್ನ 50% ಡಿಸ್ಕೌಂಟ್ ಕೇಳ್ತೀನಿ ನಾನು. ತರಕಾರಿ ಬೇಕಾಗಿತ್ತು, ತರಕಾರಿ ಇಲ್ಲಿ ತೊಗೊಂಡು ಇನ್ನು ಕೆಳಗಡೆ ಬ್ಯಾಗ್ ಆಗಿದೆ, ತರಕಾರಿ ತೊಗೊಂಡಾಯ್ತು. ಹಾಗೆ ಸ್ವಲ್ಪ ಗ್ರಾಸರೀಸ್ ತೊಗೋಬೇಕಾಗಿತ್ತು, ಹಾಲು ತೊಗೋಬೇಕಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಹಾಲು ತರೋಕ್ಕೂ ಕೂಡ ಪುರ್ಸೊತ್ತಿರಲಿಲ್ಲ. ಸೊ ನೀರಿಲ್ಲದಲ್ಲ ಇರೋದು ಅದೆಷ್ಟು ಫಜೀತಿ ಆಗಿದೆ ಇವತ್ತು ಇಡೀ ದಿನ ಅಂತಂದರೆ. ಸದ್ಯ ನಾಳೆ ನೀರು ಬಿಟ್ಟರೆ ಸಾಕಪ್ಪ ಅಂತ ಅನ್ನಿಸ್ತಿದೆ. ಸೊ ಇಡೀ ದಿನ ಇವತ್ತಿಂದ ಹೀಗೆ ಆಗೋಯ್ತು. ಒಂದು ದಿನ ನಾವೇನಾದ್ರು ಸಿಟಿಗೆ ಅಂತ ಹೋಗಿ ಬಂದರೆ ಅವತ್ತಿನ ದಿನ ಪೂರ್ತಿ ಅಂದ್ಕೊಂಡಿದ್ದ ಕೆಲಸಗಳೆಲ್ಲನೂ ನಿಂತೋಗ್ಬಿಡುತ್ತೆ. ಸೊ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲ್ಕೊಂಡಿತ್ತು, ರಾತ್ರಿ ಸಂಜೆ 6 ಗಂಟೆ ಆಗೋಯ್ತು ಎಷ್ಟು ಆಗೋಷ್ಟೊತ್ತಿಗೆ. ಇವಾಗ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮತ್ತೆ ಸಿಗ್ತೀನಿ ನಾಳೆ ಬೆಳಗ್ಗೆ. ಇದು ನೆಕ್ಸ್ಟ್ ಡೇ ರಾತ್ರಿ, ಮಧ್ಯಾಹ್ನ ನೀರು ಬಿಟ್ಟ ನಂತರ ಸಾಕಷ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಕಿಚನ್ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ.
ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವಾಗಲೇ ನಾನು ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಕಿಚನ್ ಕ್ಲೀನಿಂಗ್ ಎಲ್ಲ ಆದ ನಂತರ ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ, ಸಮ್ಮರಲ್ಲಿ ಮಾಡುವಂಥ ಬ್ರೇಕ್ಫಾಸ್ಟ್. ಹಿಂದಿನ ದಿನವೇ ಮಾಡಿಟ್ಟು ನಾಳೆ ಬೆಳಗ್ಗೆ ನಾವು ಇದನ್ನು ಕುಡಿಯೋದು. ಅದು ಫರ್ಮೆಂಟೆಡ್ ರಾಗಿ ಗಂಜಿ. ಸೊ ಈ ಬೇಸಿಗೆನಲ್ಲಿ ಆಗುವಂಥ ಹೀಟನ್ನ ಕಡಿಮೆ ಮಾಡೋದ್ರ ಜೊತೆಗೆ ಒಂದು ವೆಯ್ಟ್ ಲಾಸ್ ಮಾಡೋರಿಗಾಗಲಿ, ಡಯಾಬಿಟಿಸ್ ಇರೋರಿಗಾಗಲಿ ತುಂಬಾ ಒಳ್ಳೆಯದು, ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಫರ್ಮೆಂಟೆಡ್ ರಾಗಿ ಗಂಜಿ. ರಾತ್ರಿನೇ ರಾಗಿ ಗಂಜಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರು ಹಾಕ್ಕೊಂಡು ಕುಡಿಬೋದು. ನಾವು ತುಂಬ ಚಿಕ್ಕವರು ಇರುವಾಗ ತಾತ ಅಥವಾ ಅಜ್ಜಿ ಮನೆಯಲ್ಲಿ ರಾತ್ರಿ ಹೊತ್ತು ಮುದ್ದೆ ಅಥವಾ ಈ ಥರದ್ದು ಏನಾದ್ರು ಅನ್ನ ಮಾಡಿಟ್ಟಾಗ ಮಜ್ಜಿಗೆ ಹಾಕಿ ಕಲಸಿ ಇಟ್ಬಿಡ್ತಾಯಿದ್ರು, ಅಥವಾ ನಾಳೆ ಬೆಳಗ್ಗೆ ಉಳಿದಿರುವಂಥ ರಾಗಿ ಮುದ್ದೆನ ಮಜ್ಜಿಗೆನಲ್ಲಿ ಕಲಸಿ ತಿಂತಾಯಿದ್ರು. ಸೊ ಅದರಲ್ಲಿ ಹೆಚ್ಚು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತನ್ನೋದು ಅವಾಗಿಂದನೂ ಗೊತ್ತು. ಆದರೆ ಇವಾಗ ನಾವು ಅದನ್ನು ಗಟ್ ಫ್ರೆಂಡ್ಲಿ ಬ್ರೇಕ್ಫಾಸ್ಟ್ ಅಂತ ತೊಗೋತೀವಿ, ಅಥವಾ ಪ್ರೋಬಯೋಟಿಕ್ ಡ್ರಿಂಕ್ ಅಂತೆಲ್ಲ ಹೊರಗಡೆಯಿಂದ ತೊಗೊಂಬಂದು ಕುಡಿತೀವಲ್ಲ, ಅದೇ ಪ್ರೋಬಯೋಟಿಕ್ ಡ್ರಿಂಕ್ನ ನಾವು ಈ ರೀತಿ ಫರ್ಮೆಂಟೆಡ್ ಗಂಜಿ ರೀತಿಯಲ್ಲಿ ತೊಗೋಬೋದು. ಸೊ ರಾತ್ರಿನೇ ರಾಗಿ ಗಂಜಿ ನಾವು ಮಾಡುವಾಗ ಒಂದು 2 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟಿಗೆ 2-3 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಬಿಡಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಇದಕ್ಕೆ ಕುಡಿಯುವಂಥ ಟೈಮಲ್ಲಿ ಮಜ್ಜಿಗೆ ಅಥವಾ ಮೊಸರು ಈ ಥರದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ವೆಯ್ಟ್ ಲಾಸ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ, ಡಯಾಬಿಟಿಸ್ ಇರೋರಿಗೂ ಹೆಲ್ಪ್ ಮಾಡುತ್ತೆ. ರಾಗಿ ಅಂತ ಅನ್ನೋದು ಎಲ್ಲರಿಗೂ ತುಂಬ ಒಳ್ಳೆಯದು, ಅದರಲ್ಲೂ ಮಡಕೆ ಉಪಯೋಗಿಸಿ ಮಾಡೋದ್ರಿಂದ ಈ ಬೇಸಿಗೆನಲ್ಲಿ ದೇಹಕ್ಕೆ ಆಗುವಂಥ ಏನು ಉಷ್ಣಾಂಶನ ಕಡಿಮೆ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ರುಚಿಗೆ ಪಿಂಕ್ ಸಾಲ್ಟ್ ಹಾಕಿದ್ದೀನಿ, ಸುಮಾರು 1 ಸ್ಪೂನಷ್ಟು ಸಾಲ್ಟ್ ಹಾಕಿ ನಾವು ಇದನ್ನು ಕುದಿಸ್ಕೋಬೇಕು. ಇದು ಬೆಂದಿರೋದು ಹೇಗೆ ಗೊತ್ತಾಗುತ್ತೆ ಅಂದರೆ ಬೇಯ್ತಾ ಹೋದಂಗೆಲ್ಲ ಇದು ಒಂದು ಶೈನ್ ಕಾಣಿಸುತ್ತೆ. ಸಣ್ಣ ಊರಿನಲ್ಲಿ 8-10 ನಿಮಿಷ ನಾವು ಇದನ್ನು ಕುದಿಸ್ಬೇಕು. ಮಡಿಕೆನಲ್ಲಿ ಮಾಡ್ತಿರೋದ್ರಿಂದ ಮಡಿಕೆ ಫಸ್ಟ್ ಬಿಸಿ ಆಗೋವರೆಗೂ ಸ್ವಲ್ಪ ಸಮಯ ಹಿಡಿಯುತ್ತೆ. ಒಂದ್ಸತಿ ಮಡಿಕೆ ಬಿಸಿ ಆಗಿಬಿಟ್ರೆ ಬೇಗ ಇದು ಕುದಿಯೋದಕ್ಕೆ ಶುರುವಾಗುತ್ತೆ. ಹಾಗೆ ಸ್ಟೌವ್ ಆಫ್ ಮಾಡಿದ್ಮೇಲೆ ಕೂಡ ಅದರಲ್ಲಿರೋಂಥ ಬಿಸಿಯಿಂದ ಮತ್ತೆ ಇನ್ನೂ 1-2 ನಿಮಿಷ ಬೇಯ್ತಾನೆ ಇರುತ್ತೆ. ಸೊ ಸುಮಾರು 8-10 ನಿಮಿಷ ನಾವು ಇದನ್ನು ಕುದಿಸ್ಕೊಂಡಾಗಿದೆ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಇದರಲ್ಲೊಂದು ಶೈನ್ ಕಾಣಿಸ್ತಾ ಇದೆ, ಜೊತೆಗೆ ಇದು ಚೆನ್ನಾಗಿ ಬೆಂದಿದೆ ಅಂತ ಆ ಘಮದಲ್ಲೇ ಗೊತ್ತಾಗುತ್ತೆ. ಸ್ಟವ್ ಆಫ್ ಮಾಡಿದ್ದೀನಿ, ಆಫ್ ಮಾಡಿದ್ಮೇಲೆ ಕೂಡ ಆ ಬಿಸಿನಲ್ಲೇ ಇನ್ನೂ 1-2 ನಿಮಿಷ ಬೇಯ್ತಿರುತ್ತೆ. ಸೊ ಇದು ನಾಳೆ ಬೆಳಗ್ಗೆ ಫರ್ಮೆಂಟೇಷನ್ ಆದ ನಂತರ ನಾವು ಇದಕ್ಕೆ ಮಜ್ಜಿಗೆ ಅಥವಾ ಮೊಸರು ಮಿಕ್ಸ್ ಮಾಡಿಕೊಂಡು ಕುಡಿಯೋಣ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿ, ಇದು ಫರ್ಮೆಂಟೇಷನ್ ಆಗಿದೆ, ಜೊತೆಗೆ ಇನ್ನು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆರಿದ ಮೇಲೆ ಇನ್ನೂ ಗಟ್ಟಿಯಾಗಿರುತ್ತೆ. ಇದಕ್ಕೆ ನಾವು ಇನ್ನು ಸ್ವಲ್ಪ ನೀರು, ಇನ್ನು ಸ್ವಲ್ಪ ಮಜ್ಜಿಗೆ, ಹಾಗೆ ನಮಗೆ ಟೇಸ್ಟ್ಗೆ ಬೇಕಂದರೆ ಇನ್ನು ಸ್ವಲ್ಪ ಇದ್ರ ಜೊತೆಗೆ ತರಕಾರಿಗಳನ್ನು ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟ್ ತುರಿದ್ಬಿಟ್ಟು ಹಾಕ್ಕೋಬೋದು, ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ ಈ ಥರದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ನಮ್ಮ ಇಷ್ಟದ ಪ್ರಕಾರ ಇದನ್ನು ಏನು ಟೇಸ್ಟ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಂಡು ಕುಡಿಬೋದು. ಸೊ ತುಂಬ ರುಚಿಯಾಗೂ ಇರುತ್ತೆ, ಹಾಗೆ ಹೊಟ್ಟೆ ಫುಲ್ ಅನಿಸುತ್ತೆ. ನಾವು 1 ಗ್ಲಾಸ್ ಅಷ್ಟೇ ಅಲ್ಲ, 2 ಗ್ಲಾಸ್ ಕೂಡ ಕುಡಿಬೋದು. ನಾನು ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಕೂಡ ನಾನು ಕೆಲವು ಸತಿ ಇದನ್ನು ಊಟದ ಬದಲಾಗಿ ತೊಗೋತೀನಿ. ಸೊ ಈ ಥರ ನಾವು ಇದನ್ನು ಯಾವುದೇ ಟೈಮಲ್ಲಿ ಬೇಕಾದ್ರೂ ಕುಡಿಬೋದು, ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಅಥವಾ ಸಾಯಂಕಾಲ ಆಗಲಿ, ಯಾವ ಟೈಮಲ್ಲಿ ಬೇಕಾದ್ರೂ ಕುಡಿಬೋದು. ಫರ್ಮೆಂಟೆಡ್ ರಾಗಿ ಗಂಜಿ ರೆಡಿಯಾಗಿದೆ.